ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವು ಒಂದು ಡಿಫರೆಂಟ್ ಆದಂತಹ ಥ್ರಿಲ್ಲರ್ ಮೂವಿ ಆಲ್ಮೋಸ್ಟ್ ಹ್ಯೂಮನ್ ಮೂವಿಯನ್ನ ನೋಡೋಣ. ಈ ಸಿನಿಮಾ ಒಬ್ಬ ಸೈಕೋ ಸೈಂಟಿಸ್ಟ್ ಇಂದ ಶುರುವಾಗುತ್ತೆ. ಅವನ ಲೈಫ್ ಕೂಡ ಎಲ್ಲರ ತರ ನಾರ್ಮಲ್ ಆಗಿರದೆ ಖಿನ್ನನಾಗಿರ್ತಾನೆ. ಇವನಿಗೆ ಹುಡುಗಿಯರು ಅಂದ್ರೆ ತುಂಬಾ ಇಷ್ಟ. ಎಲ್ಲರಿಗಿಂತಲೂ ಸ್ವಲ್ಪ ಹೆಚ್ಚೆ ಸೆಕ್ಷುಯಲ್ ಡಿಸೈರ್ಸ್ ಇರ್ತದೆ ಅವನಲ್ಲಿ. ಹಾಗಾಗಿ ಅವನು ಮದುವೆ ಆಗ್ಬೇಕು ಅಂದ್ಕೊಳ್ತಾನೆ. ಆದ್ರೆ ಯಾಕೋ ಏನೋ ಇವನನ್ನ ಯಾವ ಹುಡುಗಿಯರು ಕೂಡ ಇಷ್ಟಪಡಲ್ಲ. ಇದರಿಂದಾಗಿ ಆ ಸೈಂಟಿಸ್ಟ್ ಮತ್ತಷ್ಟು ಸೈಕ್ ಆಗ್ತಾನೆ. ನನ್ನನ್ನೇ ಹುಡುಗಿರು ಒಪ್ತಾ ಇಲ್ವಲ್ಲ, ಅವರಮ್ಮನಿಗಿಂತ ಅಂದವಾದ ಹುಡುಗಿಯನ್ನ ಕ್ರಿಯೇಟ್ ಮಾಡ್ತೀನಿ ಅಂದ್ಕೊಂಡು ಒಂದು ಬ್ಯೂಟಿಫುಲ್ ಆದಂತಹ ಲೇಡಿ ರೋಬೋಟ್ ಅನ್ನ ಕಂಡುಹಿಡಿತಾನೆ. ಅದು ಹುಡುಗಿಯರನ್ನು ಕೂಡ ಮೀರಿಸುವಂತಹ ಅಪ್ರತಿಮ ಸೌಂದರ್ಯದಿಂದ ಅಟ್ರಾಕ್ಟ್ ಮಾಡ್ತಿರುತ್ತೆ. ಅಂಡ್ ಅದರ ಸ್ಕಿನ್ ಕೂಡ ಮನುಷ್ಯರ ಸ್ಕಿನ್ ನ ತರಹಾನೆ ಟಚ್ ಗೆ ರಿಯಾಕ್ಟ್ ಆಗ್ತಾ ಇರುತ್ತೆ. ಆ ರೋಬೋಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ಮನುಷ್ಯರ ಸ್ವಭಾವಗಳನ್ನ ಮಾತುಗಳನ್ನ ಅನುಸರಿಸಿ ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸುತ್ತೆ. ಸೈಕೋ ಸೈಂಟಿಸ್ಟ್ ಅದರ ಜೊತೆ ಒಂದಷ್ಟು ಕಾಲ ತನ್ನ ಸೆಕ್ಷುಯಲ್ ಪ್ಲೆಜರ್ ಅನ್ನ ತೀರಿಸಿಕೊಳ್ಳತೊಡಗ್ತಾನೆ. ಆನಂತರ ಆ ಲೇಡಿ ರೋಬೋಟ್ ಅವನಿಗೆ ಬೋರ್ ಆಗತೊಡಗುತ್ತೆ. ಹೀಗಾಗಿ ಅದನ್ನ ಇಗ್ನೋರ್ ಮಾಡತೊಡಗ್ತಾನೆ. ಇನ್ನು ಈ ಸೈಕೋ ಸೈಂಟಿಸ್ಟ್ಗೆ ಚಿತ್ರ ವಿಚಿತ್ರ ಕೋರಿಕೆಗಳಿರ್ತವೆ. ಸಿಟಿಯಲ್ಲಿ ಕಾಣುವಂತಹ ಬ್ಯೂಟಿಫುಲ್ ಹುಡುಗಿಯರನ್ನ ಅನುಭವಿಸಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಅಂಡ್ ಅದೆಲ್ಲ ಕೋರಿಕೆಗಳನ್ನ ತೀರಿಸಿಕೊಳ್ಳೋದಿಕ್ಕೆ ಒಂದು ಡಿವೈಸ್ ಅನ್ನ ಕಂಡುಹಿಡಿಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಆ ಡಿವೈಸ್ ಹೇಗಿರುತ್ತೆ ಅಂದ್ರೆ, ಅಲ್ಲೊಂದು ಫೋಟೋ ಡಿಸೈನ್ ಕಾಣಿಸಿದ್ರೆ ಸಾಕು ಆ ರೂಪಕ್ಕೆ ಈ ರೋಬೋಟ್ ಚೇಂಜ್ ಆಗ್ಬೇಕು ಅಂತಹ ಡಿವೈಸ್. ಆಗ ಆ ರೋಬೋಟ್ ಜೊತೆಯಲ್ಲೇ ಇದ್ರು ಕೂಡ ಬ್ಯೂಟಿಫುಲ್ ಆಗಿರೋ ಹುಡುಗಿರೇ ಜೊತೆಯಲ್ಲಿ ಇರುವ ಹಾಗೆ ಅವರ ಜೊತೆ ಎಂಜಾಯ್ ಮಾಡಿ ಕೋರಿಕೆಗಳನ್ನ ತೀರಿಸಿಕೊಳ್ಳಬಹುದು. ಇನ್ನು ಮುಂದುವರೆದು ಹೇಳಬೇಕಂದ್ರೆ, ಕಣ್ಮುಂದೆ ಕಾಣಿಸಿದವರು, ಕಲ್ಪನೆಗಳಲ್ಲಿ ಇಣುಕಿದವರು, ಬೆಡ್ರೂಮ್ ನಲ್ಲಿದ್ದರೆ ಹೇಗೆ, ಹಾಗೆ ಅಂತಹ ಒಂದು ಡಿವೈಸ್ ಅನ್ನ ಕಂಡುಹಿಡಿಯುವುದರಲ್ಲಿ ಬ್ಯುಸಿ ಆಗ್ತಾನೆ ಈ ಸೈಕ್ ಸೈಂಟಿಸ್ಟ್. ಇನ್ನು ನೈಟ್ ಟೈಮ್ ನಲ್ಲಿ ಒಬ್ಬ ಅಂದವಾದ ಹುಡುಗಿ ರಸ್ತೆಯಲ್ಲಿ ನಡೀತಾ ಹೋಗ್ತಿರ್ತಾಳೆ. ಆಗ ಲೇಡಿ ರೋಬೋಟ್ ಅವಳ ಹಿಂದಿನಿಂದ ಬಂದು ಅವಳನ್ನ ಹಿಡಿದುಕೊಂಡು ಒಂದು ಫ್ಯಾಕ್ಟರಿ ಒಳಕ್ಕೆ ಹೋಗುತ್ತೆ. ಆ ರೋಬೋಟ್ ಆ ಹುಡುಗಿಯನ್ನ ಕೊಂದು ಹಾಕಿ ಅವಳ ಮುಖದ ಮೇಲಿನ ಸ್ಕಿನ್ ಅನ್ನು ತೆಗೆದು ತನ್ನ ರೋಬೋ ಫೇಸ್ ಗೆ ಸರ್ಜರಿ ಮಾಡಿ ಆ ಬ್ಯೂಟಿಫುಲ್ ಹುಡುಗಿಯ ಮುಖದ ಸ್ಕಿನ್ ಅನ್ನ ಜೋಡಿಸಿಕೊಳ್ಳುತ್ತೆ. ಅಂಡ್ ಈ ಲೇಡಿ ರೋಬೋಟ್ ಆ ಬ್ಯೂಟಿಫುಲ್ ಹುಡುಗಿಯ ತರ ತಯಾರಾಗಿ ಸೈಕೋ ಸೈಂಟಿಸ್ಟ್ ಹತ್ರ ಹೋಗುತ್ತೆ. ಯಾಕಂದ್ರೆ ಈ ರೋಬೋಟ್ಗೆ ತನ್ನ ಬಾಸ್ ತನ್ನನ್ನ ರಿಜೆಕ್ಟ್ ಮಾಡೋದು ಇಷ್ಟ ಆಗಲ್ಲ. ಅವನನ್ನ ಖುಷಿಗೊಳಿಸೋದಕ್ಕೋಸ್ಕರ ಆ ಹುಡುಗಿಯನ್ನ ಕೊಂದು ಅವಳ ರೂಪಕ್ಕೆ ಚೇಂಜ್ ಆಗಿರುತ್ತೆ. ಆದ್ರೆ ಆ ಸೈಂಟಿಸ್ಟ್ಗೆ ಆ ಫೇಸ್ ಕೂಡ ಬರ್ತಾ ಬರ್ತಾ ಬೋರಿಂಗ್ ಅನ್ಸತೊಡಗುತ್ತೆ. ಹಾಗಾಗಿ ಮತ್ತೆ ಅವನು ಲೇಡಿ ರೋಬೋಟ್ ಅನ್ನ ಇಗ್ನೋರ್ ಮಾಡತೊಡಗ್ತಾನೆ. ತನ್ನ ಹೊಸ ಡಿವೈಸ್ ಕಂಡುಹಿಡಿಯೋದ್ರಲ್ಲಿ ಕಂಟಿನ್ಯೂ ಆಗ್ತಾನೆ. ಯಾಕಂದ್ರೆ ಅವನಿಗೆ ಒಂದೇ ರೋಬೋಟ್ ನಲ್ಲಿ ತನಗೆ ಇಷ್ಟವಾದಂತಹ ಹುಡುಗಿಯರು ಕಾಣಿಸಬೇಕು ಅಂದ್ಕೊಳ್ತಾನೆ. ಇದರಿಂದ ಡಿಸಪಾಯಿಂಟ್ ಆದಂತಹ ಲೇಡಿ ರೋಬೋಟ್ ಬೇಜಾರಾಗಿ ಲ್ಯಾಬ್ ನಿಂದ ಹೊರಕ್ಕೆ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ಜಿಯಾನ್ ಮತ್ತು ಸುಜಿಯನ್ನು ಇಬ್ಬರು ಪ್ರೇಮಿಗಳನ್ನ ನೋಡ್ತೇವೆ. ಅವರಿಬ್ಬರು ಕೂಡ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಜೊತೆಯಲ್ಲಿರ್ತಾರೆ ಮತ್ತು ಸದ್ಯದಲ್ಲೇ ಮದುವೆ ಆಗಬೇಕು ಅಂದ್ಕೊಳ್ತಾ ಇರ್ತಾರೆ. ಜಿಯಾನ್ಗೆ ಒಂದು ಕನಸಿರುತ್ತೆ, ಒಂದು ಭವ್ಯವಾದ ಬಂಗಲೆಯನ್ನು ಕೊಂಡುಕೊಂಡು ಸುಜಿಯನ್ನ ಶಾದಿ ಆಗ್ಬೇಕು ಅಂತ. ಒಂದಿನ ಸುಜಿಯ ಬರ್ತ್ಡೇ ಬರುತ್ತೆ, ಜಿಯಾನ್ ಅವಳಿಗೆ ವಿಶ್ ಮಾಡ್ತಾನೆ. ಅವಳು ಜಿಯಾನ್ಗೆ ಹೇಳ್ತಾಳೆ, ನನ್ನ ಫ್ರೆಂಡ್ಸ್ ಈವ್ನಿಂಗ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ನೀನು ಕೂಡ ಈವ್ನಿಂಗ್ ಪಾರ್ಟಿಗೆ ಜಾಯ್ನ್ ಆಗ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಜಿಯಾನ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ತನ್ನ ಆಫೀಸಿನ ಹೊಸ ಮ್ಯಾನೇಜರ್ ಅನ್ನ ಜಿಯಾನ್ಗೆ ಪರಿಚಯಿಸ್ತಾರೆ. ಅಂಡ್ ಆ ಮ್ಯಾನೇಜರ್ ಹೆಸರು ಕ್ಯಾಥರಿನ್, ಮತ್ತು ಅವಳು ತುಂಬಾ ಬ್ಯೂಟಿಫುಲ್ ಆಗೂ ಇರ್ತಾಳೆ. ಜಿಯಾನ್ ಈವ್ನಿಂಗ್ ಒಂದು ಬೊಕೆಯನ್ನ ಕೊಂಡುಕೊಂಡು ಪಾರ್ಟಿಗೆ ಅಂತ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಲೇಡಿ ರೋಬೋಟ್ ಅನ್ನ ಮೀಟ್ ಮಾಡ್ತಾನೆ. ಆ ರೋಬೋಟ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಅದನ್ನ ನೋಡಿದ್ರೆ ಅದೊಂದು ಮೆಷಿನ್ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಲೇಡಿ ರೋಬೋಟ್ ಮತ್ತು ಜಿಯಾನ್ ಒಂದೇ ಬೆಂಚಿನಲ್ಲಿ ಪಕ್ಕ ಪಕ್ಕದಲ್ಲೇ ಕುಳಿತು ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಆ ನಂತರ ಲೇಡಿ ರೋಬೋಟ್ ಕೇಳುತ್ತೆ, ಹುಡುಗರಿಗೂ ಫ್ಲವರ್ಸ್ ಅಂದ್ರೆ ಇಷ್ಟನಾ ಅಂತ. ಅದಕ್ಕೆ ಜಿಯಾನ್, ಹಾಗೇನು ಇಲ್ಲ, ಈ ಫ್ಲವರ್ಸ್ ನನ್ನ ಗರ್ಲ್ ಫ್ರೆಂಡ್ಗೋಸ್ಕರ ಅಂತಾನೆ. ನೀನು ಎದ್ದು ಹೊರಡಬೇಕು. ಅಷ್ಟರಲ್ಲಿ ಕಳ್ಳನೊಬ್ಬ ಬಂದು ಜಿಯಾನ್ನ ಬ್ಯಾಗ್ ಅನ್ನ ಕಿತ್ಕೊಂಡು ಓಡ್ತಾನೆ. ಜಿಯಾನ್ ಮತ್ತು ಲೇಡಿ ರೋಬೋಟ್ ಇಬ್ಬರು ಕೂಡ ಕಳ್ಳನನ್ನ ಹಿಡಿಯಲು ಓಡ್ತಾರೆ. ಆದರೆ ರೋಬೋಟ್ ತುಂಬಾ ಈಸಿಯಾಗಿ ಕಳ್ಳನನ್ನ ಹಿಡಿದು ಅವನಿಗೆ ಒದ್ದು ಬ್ಯಾಗ್ ಅನ್ನ ಜಿಯಾನ್ಗೆ ಒಪ್ಪಿಸುತ್ತೆ. ಜಿಯಾನ್ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಪಾರ್ಟಿಗೆ ಹೊರಡ್ತಾನೆ. ಈ ಪ್ರೊಸೆಸ್ ಅಲ್ಲಿ ಜಿಯಾನ್ನ ಕೋರ್ಟ್ ಒಂದೆರಡು ಕಡೆ ಹರಿದೋಗಿರುತ್ತೆ. ಜಿಯಾನ್ ಲೇಟ್ ಆಗಿ ಪಾರ್ಟಿಗೆ ಹೋಗ್ತಾನೆ. ಆದ್ರೆ ಸುಜಿ ಪಾರ್ಟಿಗೆ ಲೇಟ್ ಆಗಿ ಬಂದಿದ್ದಕ್ಕೆ ಜಿಯಾನ್ ಮೇಲೆ ಸಿಟ್ಟಾಗ್ತಾಳೆ. ಫ್ರೆಂಡ್ಸ್ ಕೂಡ ಅವನ ಅವತಾರ ನೋಡಿ ಜೋಕ್ ಮಾಡತೊಡಗ್ತಾರೆ. ಅವನು ನಡೆದ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರು ಕೂಡ ಯಾರು ಕೂಡ ನಂಬಲ್ಲ. ಇದರಿಂದ ಸಿಟ್ಟಾದಂತಹ ಜಿಯಾನ್ ಅಲ್ಲಿಂದ ಹೊರಕ್ಕೆ ಹೊರಟು ಬಿಡ್ತಾನೆ. ಸುಜಿ ಬಂದು ಅವನನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ಜಿಯಾನ್ ಹೇಳ್ತಾನೆ, ನಾನು ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ ಅಂತ ನಿಂಗೆ ಗೊತ್ತಲ್ವಾ, ಆದರೂ ಯಾಕೆ ಎಲ್ಲರೂ ನನ್ನನ್ನು ಕಾಮಿಡಿ ಮಾಡ್ತಿದ್ದಾರೆ ಅಂತಾನೆ. ಹೀಗೆ ವಾದ ವಾಗ್ವಾದಗಳ ನಂತರ ಜಿಯಾನ್ ಫೈನಲಿ ವಾಟ್ ಯು ವಾಂಟ್ ಅಂತಾನೆ. ಅದಕ್ಕೆ ಅವಳು ಐ ವಾಂಟ್ ಟು ಮ್ಯಾರಿ ಯು ಅಂತಾಳೆ. ಅದಕ್ಕೆ ಜಿಯಾನ್, ನಾನು ಒಂದು ಬಂಗ್ಲೆಯನ್ನ ಪರ್ಚೇಸ್ ಮಾಡಿದ ನಂತರನೇ ಶಾದಿ ಅಂತಾನೆ. ಇದರಿಂದ ಕೋಪಗೊಂಡಂತಹ ಸುಜಿ ಅವನನ್ನ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಅಲ್ಲಿ ಲೇಡಿ ರೋಬೋಟ್ ಕಾಣಿಸುತ್ತೆ. ಅದು ಇವರಿಬ್ಬರ ಜಗಳವನ್ನ ನೋಡ್ತಾ ಇರುತ್ತೆ. ಆನಂತರ ಜಿಯಾನ್ ಒಬ್ಬನೇ ನಿಂತು ಆಲೋಚಿಸುತ್ತಿದ್ದಾಗ ಅವನ ಹತ್ರ ಬಂದಂತಹ ಲೇಡಿ ರೋಬೋಟ್, ಸುಜಿ ನಿನ್ನನ್ನ ಮ್ಯಾರೇಜ್ ಆಗು ಅಂತಿದ್ದಾಳೆ, ಅದೇನ ಲವ್ ಅಂದ್ರೆ ಅನ್ನುತ್ತೆ. ಜಿಯಾನ್ ಅದಕ್ಕೆ ಹಾ ಅದೇ ಪ್ರೀತಿ ಅಂದ್ರೆ ಅಂತಾನೆ.
ತಕ್ಷಣ ಆ ರೋಬೋಟ್, ನಾನು ಕೂಡ ನಿನ್ನನ್ನು ಲವ್ ಮಾಡ್ತಿದ್ದೀನಿ, ಮದುವೆ ಆಗ್ಬೇಕಂತಲೂ ಇದ್ದೀನಿ ಅಂತಾಳೆ. ಅದಕ್ಕೆ ಜಿಯನ್, ನೋನು ಇಟ್ಸ್ ನಾಟ್ ಪಾಸಿಬಲ್, ನಾವು ಇಬ್ರು ತುಂಬಾ ಲವ್ ಮಾಡ್ತಿದ್ದೀವಿ, ಮುಂದೆ ಮದುವೆನೂ ಆಗ್ತೀವಿ, ಈ ಸಣ್ಣ ಪುಟ್ಟ ಜಗಳಗಳೆಲ್ಲ ರಿಲೇಷನ್ಶಿಪ್ ಅಲ್ಲಿ ಕಾಮನ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗ್ತಾ ಹೋಗ್ತಾ ಆತ ಸೂಜಿಗೆ ಕಾಲ್ ಮಾಡ್ತಾನೆ, ಆದ್ರೆ ಅವಳು ಕಾಲ್ ಪಿಕ್ ಮಾಡಲ್ಲ. ಇನ್ನು ಆ ಕಡೆ ಸೂಜಿ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಪಾರ್ಕ್ ನಲ್ಲಿ ಕೂತ್ಕೊಂಡಿರ್ತಾಳೆ. ಲೇಡಿ ರೋಬೋಟ್ ಅಲ್ಲಿಗೆ ಬರ್ತಾಳೆ, ಸೂಜಿಗೆ ಮತ್ತು ಬರೋ ಇಂಜೆಕ್ಷನ್ ಅನ್ನು ಚುಚ್ಚಿ ಫ್ಯಾಕ್ಟ್ರಿಗೆ ತಕೊಂಡು ಹೋಗ್ತಾಳೆ. ಇನ್ನು ಸೂಜಿಯನ್ನ ಕೊಂದು ಆ ಸ್ಕಿನ್ ಅನ್ನ ತಾನು ಹಾಕೋಬೇಕು ಅಂತ ಅಂದ್ಕೊಳ್ತಾ ಇರುವಾಗ ಸೈಕೋ ಸೈಂಟಿಸ್ಟ್ ನಿಂದ ಕಾಲ್ ಬರುತ್ತೆ. ಆತ ಅರ್ಜೆಂಟ್ ಆಗಿ ಲ್ಯಾಬ್ಗೆ ಬರೋದಕ್ಕೆ ಹೇಳ್ತಾನೆ. ಹಾಗಾಗಿ ಸೂಜಿಯನ್ನ ಅಲ್ಲೇ ಬಿಟ್ಟು ಲೇಡಿ ರೋಬೋಟ್ ಲ್ಯಾಬ್ಗೆ ಹೊರಡುತ್ತೆ. ಅಲ್ಲಿ ಸೈಂಟಿಸ್ಟ್ ತುಂಬಾ ಖುಷಿಯಾಗಿರ್ತಾನೆ, ಯಾಕಂದ್ರೆ ಅವನು ಟ್ರೈ ಮಾಡಿದ್ದಂತಹ ಊಸರವಳ್ಳಿ ಡಿವೈಸ್ ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿರುತ್ತೆ. ಈಗ ನೀನು ನನಗೆ ಬೇಕಾದ ಹುಡುಗಿ ರೂಪಕ್ಕೆ ಚೇಂಜ್ ಆಗಿ ನನ್ನ ಜೊತೆ ಮಿಂಗಲ್ ಆಗ್ಬೋದು ಅಂತಾನೆ. ಅದಕ್ಕೆ ಲೇಡಿ ರೋಬೋಟ್, ಸಾರಿ ಬಾಸ್, ನೀವು ಹೇಳಿದಾಗೆ ಇರೋದಕ್ಕಾಗಲ್ಲ, ಯಾಕಂದ್ರೆ ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ, ಆತನ ಜೊತೆಯಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಆ ಸೈಕೋ ಸೈಂಟಿಸ್ಟ್ ಅನ್ನ ಕೊಂದು ಹಾಕಿ ಆ ಡಿವೈಸ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಡುತ್ತೆ. ಲೇಡಿ ರೋಬೋಟ್ ಆ ಸೀಕ್ರೆಟ್ ಫ್ಯಾಕ್ಟ್ರಿ ಹತ್ರಕ್ಕೆ ಬರುತ್ತೆ. ಸೂಜಿಯನ್ನ ಕೊಲ್ಲದೆ ಆ ಡಿವೈಸ್ನ ಸಹಾಯದಿಂದ ಸೇಮ್ ಟು ಸೇಮ್ ಸೂಜಿಯ ತರಾನೇ ಚೇಂಜ್ ಆಗಿ ಹೋಗುತ್ತೆ. ಆನಂತರ ಸೂಜಿಯನ್ನ ಆ ಫ್ಯಾಕ್ಟ್ರಿಯಲ್ಲೇ ಕಟ್ಟಿಹಾಕಿ ಅಲ್ಲಿಂದ ಹೊರಕ್ಕೆ ಹೊರಡುತ್ತೆ. ಜಿಯಾನ್ ಸೂಜಿಗೆ ಕಾಲ್ ಮಾಡ್ತಾನೆ, ಆದ್ರೆ ಅವಳು ಕಾಲ್ ಪಿಕ್ ಮಾಡಲ್ಲ. ಇದರಿಂದ ಫ್ರಸ್ಟ್ರೇಟ್ ಆದಂತಹ ಜಿಯಾನ್ ಬಾರ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿಗೆ ರೋಬೋ ಸೂಜಿ ಬರ್ತಾಳೆ, ಅವನನ್ನ ಮನೆಗೆ ಕರ್ಕೊಂಡು ಬಂದು ಮುದ್ದು ಮಾಡ್ತಾಳೆ, ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ನೆಕ್ಸ್ಟ್ ಡೇ ಇಂದ ಸೂಜಿ ಜಿಯಾನ್ ವಿಷಯದಲ್ಲಿ ತುಂಬಾ ಕೇರ್ ಮಾಡತೊಡಗ್ತಾಳೆ. ಬೆಳಗಾಗುವಷ್ಟರಲ್ಲಿ ಇದ್ದು ಜಿಯಾನ್ ಸ್ನಾನಕ್ಕೆ ನೀರನ್ನ ರೆಡಿ ಮಾಡ್ತಾಳೆ ಮತ್ತು ಅವನಿಗೋಸ್ಕರ ಮಾರ್ನಿಂಗ್ ಟಿಫನ್ ಅನ್ನ ಮಾಡಿಕೊಡ್ತಾಳೆ, ಅವನನ್ನ ಯಾವಾಗ್ಲೂ ಹ್ಯಾಪಿಯಾಗಿರುವಂತೆ ನೋಡಿಕೊಳ್ತಾಳೆ. ಇದೆಲ್ಲವನ್ನು ನೋಡಿದಂತಹ ಜಿಯಾನ್ ಸೂಜಿ ಈಗ ತುಂಬಾ ಹೊಂದಿಕೊಳ್ಳತೊಡಗಿದ್ದಾಳೆ ಅಂತ ಖುಷಿ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನದಿ ಹತ್ರ ಒಂದು ಡೆಡ್ ಬಾಡಿ ಸಿಗುತ್ತೆ. ಪೊಲೀಸರು ಆ ಡೆಡ್ ಬಾಡಿಯ ಡಿಎನ್ಎ ಮತ್ತು ರೆಟಿನಾ ಟೆಸ್ಟ್ ಅನ್ನ ಮಾಡಿ ಆ ಡೆಡ್ ಬಾಡಿ ಟಿಎನ್ಜಿಯಾ ಅನ್ನೋ ಹುಡುಗಿಯದು ಅಂತ ಡಿಸೈಡ್ ಮಾಡ್ತಾರೆ. ಇನ್ನು ಸತ್ತಂತ ಹುಡುಗಿ ಬೇರೆ ಯಾರೋ ಆಗಿರೋದಿಲ್ಲ, ಸಿನಿಮಾದ ಆರಂಭದಲ್ಲಿ ಲೇಡಿ ರೋಬೋಟ್ ಕೊಂದು ಹಾಕಿದಂತ ಹುಡುಗಿಯಾಗಿರ್ತಾಳೆ. ಲೇಡಿ ರೋಬೋಟ್ ಆ ಹುಡುಗಿಯನ್ನ ಕೊಂದು ಅವಳ ರೂಪಕ್ಕೆ ಚೇಂಜ್ ಆಗಿ ತುಂಬಾ ಕಡೆ ಓಡಾಡಿರುತ್ತೆ. ಪೊಲೀಸರಿಗೆ ಆ ಹುಡುಗಿ ಸತ್ತೋದ ನಂತರವೂ ಕೂಡ ಸಿಟಿಯೊಳಗೆ ಓಡಾಡಿರೋದು, ಹಲವರನ್ನ ಗಮನಿಸಿರೋದು ಸಿಸಿಟಿವಿಯಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ಪೊಲೀಸರು ಆ ಲೇಡಿ ರೋಬೋಟ್ ಜಿಯನ್ನ ಜೊತೆ ಬಸ್ ಸ್ಟ್ಯಾಂಡ್ ನಲ್ಲಿ ಮಾತಾಡ್ತಾ ಕೂತ್ಕೊಂಡಿರೋದು ಪೊಲೀಸರಿಗೆ ಕಾಣಿಸುತ್ತೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡತೊಡಗಿದಾಗ ಅವರಿಗೆ ಗೊತ್ತಾಗುತ್ತೆ ಅದೊಂದು ರೋಬೋಟ್ ಅಂತ. ಹೀಗಾಗಿ ನೆಕ್ಸ್ಟ್ ಡೇ ಇಂದ ಪೊಲೀಸರು ಆ ಲೇಡಿ ರೋಬೋಟ್ ಅನ್ನು ಹುಡುಕತೊಡಗ್ತಾರೆ. ಪೊಲೀಸ್ ಆಫೀಸರ್ ಒಬ್ಬ ಸತ್ತುಹೋದಂತಹ ಹುಡುಗಿಯ ಫೋಟೋವನ್ನ ಹಿಡಿದು ಜಿಯಾನ್ ಅನ್ನ ಮೀಟ್ ಮಾಡ್ತಾನೆ. ಆಗ ಜಿಯಾನ್ ಆಕೆ ನನ್ನ ಹತ್ರ ಬಂದು ಲವ್ ಅಂತ ಫ್ಲವರ್ಸ್ ಅಂತ ಏನೇನು ಮಾತಾಡಿದ್ಲು ಅಂತ ಹೇಳ್ತಾನೆ. ಕೆಲವು ದಿನಗಳಿಂದ ಆಕೆ ನನಗೆ ಕಾಣಿಸ್ತಾ ಇಲ್ಲ ಅಂತ ಪೊಲೀಸರಿಗೆ ತಿಳಿಸ್ತಾನೆ. ಆನಂತರ ಆ ಲೇಡಿ ರೋಬೋಟ್ ಟ್ಯಾಕ್ಸಿಯಲ್ಲಿ ಹೋಗಿರೋದು ಗೊತ್ತಾಗುತ್ತೆ. ಪೊಲೀಸರು ಆ ಟ್ಯಾಕ್ಸಿ ಡ್ರೈವರ್ ನನ್ನ ಹಿಡಿದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಗ ಅವನು ಆ ರೋಬೋ ಗರ್ಲ್ ಅನ್ನ ಕರೆದುಕೊಂಡು ಹೋಗಿ ಬಿಟ್ಟ ಪ್ಲೇಸ್ ನ ಬಗ್ಗೆ ತಿಳಿಸ್ತಾನೆ. ಪೊಲೀಸರು ಆ ಲ್ಯಾಬ್ ನೊಳಕ್ಕೆ ಎಂಟರ್ ಆಗ್ತಾರೆ, ಆದ್ರೆ ರೋಬೋಟ್ ಆ ಲ್ಯಾಬ್ ನಲ್ಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ, ಆದ್ರೆ ಸೈಕೋ ಸೈಂಟಿಸ್ಟ್ ಮಾತ್ರ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾನೆ. ಪೊಲೀಸರು ಆ ಸೈಕೋ ಸೈಂಟಿಸ್ಟ್ ಅನ್ನ ಎತ್ತಾಕೊಂಡು ಬಂದು ಇನ್ವೆಸ್ಟಿಗೇಟ್ ಮಾಡತೊಡಗ್ತಾರೆ. ಆಗ ಸೈಂಟಿಸ್ಟ್ ನಡೆದ ವಿಷಯವನ್ನೆಲ್ಲ ಹೇಳತೊಡಗ್ತಾನೆ. ಹೌದು, ಅದು ರೋಬೋಟೇ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿ ಮನುಷ್ಯರ ಕೋರಿಕೆಗಳಿಗೆ ತಕ್ಕಾಗಿ ಸ್ಪಂದಿಸುವಂತಹ ಒಂದು ರೋಬೋಟ್ ಅನ್ನ ತಯಾರು ಮಾಡಿದೆ, ಅದೇ ಅದು ಅಂತಾನೆ. ಮತ್ತು ನಂತರ ಅದು ನಡೆಸಿದ ದಾರಣಗಳೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಹೇಳಿಕೊಳ್ತಾನೆ. ಮತ್ತು ಆ ಸೈಂಟಿಸ್ಟ್ ರೋಬೋ ಬಗ್ಗೆ ಒಂದು ಮುಖ್ಯವಾದ ವಿಷಯವನ್ನ ಹೇಳ್ತಾನೆ, ಅದೇನು ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಆ ರೋಬೋಟ್ ಸುಳ್ಳು ಹೇಳೋದಿಲ್ಲ ಅಂತ. ನೆಕ್ಸ್ಟ್ ಡೇ ಇಂದ ಆ ಪೊಲೀಸ್ ಆಫೀಸರ್ ಸಿಟಿಯಲ್ಲಿ ಕಾಣಿಸಿದ ಹುಡುಗಿಯರೆಲ್ಲರನ್ನು ಕೂಡ ನೀವು ರೋಬೋಟಾ ಅಂತ ಕೇಳತೊಡಗ್ತಾನೆ. ಇದನ್ನ ಕೇಳಿದಂತ ಕೆಲವು ಹುಡುಗಿಯರು ನಗಾಡ್ತಾರೆ, ಇನ್ನು ಕೆಲವರು ನಾವು ರೋಬೋಟ್ ಅಲ್ಲ ಅಂತಾರೆ, ಮತ್ತೆ ಕೆಲವರು ಅವನ ಕೆನ್ನೆ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಆನಂತರ ಪೊಲೀಸ್ ಆಫೀಸರ್ ಮತ್ತೆ ಜಿಯಾನ್ ಅನ್ನ ಮೀಟ್ ಮಾಡ್ತಾನೆ. ಅವನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಜಿಯಾನ್ಗೆ ಸೂಜಿ ಅನ್ನೋ ಗರ್ಲ್ ಫ್ರೆಂಡ್ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಆಗ ಪೊಲೀಸ್ ಆಫೀಸರ್ ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಒಂದ್ಸಾರಿ ನೀನ್ ರೋಬೋಟಾ ಅಂತ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಜಿಯಾನ್ ನಗಾಡ್ತಾ ಅವನ ಮಾತುಗಳನ್ನ ಇಗ್ನೋರ್ ಮಾಡ್ತಾನೆ. ನೆಕ್ಸ್ಟ್ ಡೇ ಜಿಯಾನ್ ಆಫೀಸ್ನಲ್ಲಿ ಒಂದು ದೊಡ್ಡ ಇವೆಂಟ್ ಜರುಗುತ್ತೆ. ಆ ಇವೆಂಟ್ಗೆ ಜಾನ್ ಸೂಜಿ ರೂಪದಲ್ಲಿದ್ದಂತಹ ರೋಬೋ ಸೂಜಿಯನ್ನ ಕರೆದುಕೊಂಡು ಹೊರಡ್ತಾನೆ. ಆ ಇವೆಂಟ್ನಲ್ಲಿ ತುಂಬಾ ಪುರಾತನವಾದಂತಹ ಆಂಟಿಕ್ ಫ್ಲವರ್ ಪಾಟ್ ಅನ್ನ ಹರಾಜಿಗಿಡ್ತಾರೆ. ರೋಬೋ ಸೂಜಿ ಜಿಯಾನ್ ಅನ್ನ ನಿನಗೆ ಆ ಫ್ಲವರ್ ಪಾಟ್ ಅಂದ್ರೆ ಇಷ್ಟನಾ ಅಂತ ಕೇಳ್ತಾನೆ. ಅದಕ್ಕೆ ಜಿಯಾನ್ ಅಂತಹ ಆಂಟಿಕ್ ಪೀಸ್ ಯಾರಿಗೂ ಇಷ್ಟವಾಗಲ್ಲ, ನನಗೂ ಕೂಡ ಇಷ್ಟ ಅಂತಾನೆ. ಹರಾಜಿನಲ್ಲಿ ಅಲ್ಲಿರುವಂತಹ ಎಲ್ಲರಿಗಿಂತಲೂ ಹೆಚ್ಚಾಗಿ ಬಿಟ್ ಮಾಡಿ ಆ ಫ್ಲವರ್ ಪಾಟ್ ಅನ್ನ ಕೊಂಡು ಜಿಯಾನ್ಗೆ ಗಿಫ್ಟ್ ಮಾಡ್ತಾಳೆ. ಆನಂತರ ಜಿಯಾನ್ಗೆ ಗೊತ್ತಾಗುತ್ತೆ ರೋಬೋ ಸೂಜಿ ಕೊಂಡಿದ್ದು ತಾನು ಬಂಗಲೆ ಪರ್ಚೇಸ್ ಮಾಡೋದಕ್ಕಂತ ಇಟ್ಟಿರುವ ದುಡ್ಡಿನಿಂದಲೇ ಅಂತ. ಹೀಗಾಗಿ ಅವನು ರೋಬೋ ಸೂಜಿಯ ಮೇಲೆ ತುಂಬಾ ಸಿಟ್ಟಾಗಿ ಬೈತಾನೆ ಮತ್ತು ಅದೇ ಬೇಜಾರಿನಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ರೋಬೋ ಸೂಜಿ ಮತ್ತು ಜಿಯಾನ್ ಜಗಳ ಆಡ್ತಾ ಇರಬೇಕಾದ್ರೆ ಜಿಯಾನ್ನ ಮ್ಯಾನೇಜರ್ ದೂರದಿಂದಲೇ ಇದೆಲ್ಲವನ್ನು ಕೂಡ ನೋಡಿರ್ತಾಳೆ.
ನೆಕ್ಸ್ಟ್ ಸೀನ್ ಅಲ್ಲಿ ರೋಬೋ ಸೂಜಿ ಜಿಯಾನ್ಗೆ ತುಂಬಾ ಸಾರಿ ಕಾಲ್ ಮಾಡ್ತಾಳೆ, ಆದ್ರೆ ಜಿಯಾನ್ ಅವಳ ಕಾಲ್ ಅನ್ನ ಪಿಕ್ ಮಾಡೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಜಾನ್ ನ ಮ್ಯಾನೇಜರ್ ಕ್ಯಾಥರಿನ್ ಜಿಯಾನ್ಗೆ ಕಾಲ್ ಮಾಡ್ತಾಳೆ ಮತ್ತು ಅವನನ್ನ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಕರ್ತ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರಿಬ್ಬರು ಕೂಡ ತುಂಬಾ ಡ್ರಿಂಕ್ಸ್ ಮಾಡ್ತಾರೆ. ಆ ಲೇಡಿ ಮ್ಯಾನೇಜರ್ ಜಾನ್ ಜೊತೆ ಹೇಳ್ತಾಳೆ, ನೀವಿಬ್ಬರು ಕೂಡ ಜಗಳ ಮಾಡೋದನ್ನ ನಾನು ನೋಡಿದೆ, ಅದರಿಂದ ನನಗೇನು ಗೊತ್ತಾಯ್ತು ಅಂದ್ರೆ ನಿಮ್ಮಿಬ್ಬರ ನಡುವೆ ಜಗಳ ಬರೋದಕ್ಕೆ ದುಡ್ಡು ಕಾರಣ ಅಂತ. ನನ್ನ ಹತ್ರ ತುಂಬಾನೇ ದುಡ್ಡಿದೆ, ಆದ್ರೆ ನನ್ನನ್ನ ಪ್ರೀತಿಸೋರು ಅಂತ ಯಾರು ಕೂಡ ಇಲ್ಲ. ನೀನೊಂದ್ ವೇಳೆ ನನ್ನನ್ನು ಒಪ್ಪೋದಾದ್ರೆ ಆ ದುಡ್ಡೆಲ್ಲವೂ ಕೂಡ ನಿಂದಾಗುತ್ತೆ ಮತ್ತು ನಾನು ಕೂಡ ನಿನ್ನವಳಾಗ್ತೀನಿ ಅಂತ ಹೇಳ್ತಾಳೆ. ಜಿಯಾನ್ ಆ ಲೇಡಿ ಮ್ಯಾನೇಜರ್ ತುಂಬಾ ಕುಡಿದಿರೋದ್ರಿಂದ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ಕೊಂಡು ಅವಳ ಮಾತುಗಳನ್ನ ಇಗ್ನೋರ್ ಮಾಡ್ತಾನೆ. ಆ ಲೇಡಿ ಮ್ಯಾನೇಜರ್ ಮೇಲೆ ಕೇಳಲಾಗದಷ್ಟು ಕೂಡ್ತಿರ್ತಾಳೆ, ಹಾಗಾಗಿ ಜಿಯಾನ್ ಅವಳನ್ನ ಎತ್ಕೊಂಡು ಬಂದು ಕಾರ್ನಲ್ಲಿ ಮಲಗಿಸ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ಇದೆಲ್ಲವನ್ನು ಕೂಡ ದೂರದಲ್ಲಿ ನಿಂತು ನೋಡ್ತಾ ಇದ್ದಂತಹ ರೋಬೋ ಸೂಜಿ ಕೋಪದಿಂದ ಫ್ಯಾಕ್ಟರಿಗೆ ಹೋಗ್ತಾಳೆ. ಅಲ್ಲಿ ಕಟ್ಟಿ ಹಾಕಲಾಗಿದ್ದಂತಹ ನಿಜವಾದ ಸೂಜಿಯನ್ನ ಜಿಯಾನ್ ನಿನ್ನನ್ನು ಲವ್ ಮಾಡ್ತಾ ಇಲ್ಲ, ಅವನು ಅವನ ಬಾಸ್ ಅನ್ನ ತುಂಬಾ ಕೇರ್ ಮಾಡ್ತಿದ್ದಾನೆ ಅಂತಾಳೆ. ಇದನ್ನ ಕೇಳಿದಂತಹ ನಿಜವಾದ ಸೂಜಿ ಯಾರನ್ನಾದ್ರೂ ಪ್ರೀತಿಸೋದು ಅಂದ್ರೆ ತುಂಬಾನೇ ಕಷ್ಟ ಮತ್ತು ಅವರನ್ನ ಇದ್ದಕ್ಕಿದ್ದಾಗಿ ಮರೆತು ಬಿಡೋದು ಕೂಡ ಅದಕ್ಕಿಂತಲೂ ಕಷ್ಟ ಅಂತಾಳೆ. ಮತ್ತು ಅವಳು ಮುಂದುವರೆದು ಹೇಳ್ತಾಳೆ, ಜಿಯಾನ್ ಯಾವತ್ತೂ ಕೂಡ ನನಗೆ ಮೋಸ ಮಾಡಲ್ಲ, ಅವನು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಪ್ರೀತಿಸೋದಿಲ್ಲ ಅಂತಾಳೆ. ಇದನ್ನ ಕೇಳಿದಂತಹ ರೋಬೋ ಸೂಜಿ ಮನೆಗೆ ಹೋಗಿ ಜಿಯಾನ್ ಬರೋದನ್ನೇ ವೇಟ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಿಯಾನ್ ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಆಫೀಸರ್ ಅವನ ಹತ್ರಕ್ಕೆ ಬರ್ತಾನೆ. ಜಿಯಾನ್, ನೀನು ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಆರ್ ಯು ರೋಬೋಟ್ ಅಂತ ಕೇಳಿದ್ಯಾ ಅಂತ ಕೇಳ್ತಾನೆ. ಪೊಲೀಸ್ ಆಫೀಸರ್ ಆಗಿ ಕೇಳಿದ್ರಿಂದ ಜಿಯಾನ್ ಮನಸ್ಸಲ್ಲಿ ಏನೋ ಫ್ಲಾಶ್ ಆಗುತ್ತೆ. ತಕ್ಷಣ ಅವನು ಮನೆ ಕಡೆ ಹೊರಡ್ತಾನೆ, ತನ್ನ ಗರ್ಲ್ ಫ್ರೆಂಡ್ ಹತ್ರಕ್ಕೆ ಹೋಗಿ ಆರ್ ಯು ರೋಬೋಟ್ ಅಂತ ಕೇಳ್ತಾನೆ. ಅದಕ್ಕೆ ರೋಬೋ ಸೂಜಿ, ಹೌದು ನನ್ನ ರೋಬೋಟ್ ಏನೇ, ಅದೇ ರೋಬೋಟ್ ನಿನಗೆ ಟಿಫನ್ ರೆಡಿ ಮಾಡಿಕೊಡುತ್ತೆ, ಅಂಡ್ ಅದೇ ನಿನಗೆ ಸ್ನಾನಕ್ಕೆ ನೀರು ಇಡುತ್ತೆ, ಅಂಡ್ ಅದೇ ರೋಬೋಟ್ ನಿನ್ನ ತುಂಬಾ ಕೇರ್ ಮಾಡುತ್ತೆ ಮತ್ತು ನಿನ್ನ ತುಂಬಾ ಪ್ರೀತಿಸುತ್ತೆ ಅಂತ ಹೇಳ್ತಾಳೆ. ಆದ್ರೆ ನೀನು ಆ ರೋಬೋಟ್ ಅನ್ನ ಪ್ರೀತಿಸ್ತಾ ಇಲ್ಲ, ನೀನು ನಿನ್ನ ಬಾಸ್ ಅನ್ನ ಪ್ರೀತಿಸೋದಲ್ಲಿ ಬ್ಯುಸಿ ಆಗಿದ್ದೀಯ ಅಂತ ಹೇಳ್ತಾಳೆ. ಒಂದ್ ವೇಳೆ ನಾನೇನಾದ್ರೂ ನಿನ್ನ ಬಾಸ್ ರೂಪದಲ್ಲಿ ಬಂದ್ರೆ ನನ್ನನ್ನ ಲವ್ ಮಾಡ್ತೀಯಾ ಅಂತ ಕೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅದೆಲ್ಲವನ್ನೂ ಕೇಳಿದಂತಹ ಜಿಯಾನ್ ಶಾಕ್ ಆಗ್ತಾನೆ, ಅಂದ್ರೆ ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದು ರೋಬೋಟ್ ಅಂತ ಅವನು ಪೊಲೀಸ್ ಆಫೀಸರ್ ಜೊತೆ ಹೇಳಿಕೊಳ್ಳತೊಡಗ್ತಾನೆ. ಅದೆಲ್ಲವನ್ನು ಕೂಡ ತಿಳ್ಕೊಂಡಂತಹ ಪೊಲೀಸರು ತಕ್ಷಣ ಆ ರೋಬೋಟ್ ಅನ್ನ ಹಿಡಿಬೇಕು ಅಂತ ಕಾರ್ಯಪ್ರವೃತ್ತರಾಗ್ತಾರೆ, ಎಲ್ಲಾ ಕಡೆ ಸರ್ಚ್ ಮಾಡತೊಡಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರೋಬೋ ಸೂಜಿ ಜಿಯಾನ್ ಆಫೀಸ್ ನ ಮ್ಯಾನೇಜರ್ ಅನ್ನ ಕಿಡ್ನಾಪ್ ಮಾಡಿಕೊಂಡು ಫ್ಯಾಕ್ಟರಿಗೆ ತಾಕೊಂಡು ಬರ್ತಾಳೆ. ಅಲ್ಲಿಯೇ ನಿಜವಾದ ಸೂಜಿಯನ್ನು ಕೂಡ ಕಟ್ಟಿ ಹಾಕಲಾಗಿರುತ್ತೆ. ಆ ರೋಬೋ ಸೂಜಿ ಸೈಕೋ ಸೈಂಟಿಸ್ಟ್ ಕಂಡುಹಿಡಿದಿದ್ದಂತಹ ಡಿವೈಸ್ ನ ಸಹಾಯದಿಂದ ಮ್ಯಾನೇಜರ್ ಕ್ಯಾಥರಿನ್ ರೂಪಕ್ಕೆ ಚೇಂಜ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಎಂಟರ್ ಆಗ್ತಾರೆ, ರೋಬೋ ಸೂಜಿಯನ್ನ ಕವರ್ ಮಾಡ್ತಾರೆ. ಆದ್ರೆ ರೋಬೋಟ್ ಆ ಫ್ಯಾಕ್ಟರಿಯ ರೂಫ್ ಅನ್ನ ಬ್ರೇಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಪೊಲೀಸರೆಲ್ಲರೂ ಕೂಡ ಆ ರೋಬೋ ಸೂಜಿಯನ್ನ ಚೇಸ್ ಮಾಡ್ತಾ ಹೋಗ್ತಾರೆ. ಜಿಯಾನ್ ನಿಜವಾದ ಸೂಜಿ ಹತ್ರಕ್ಕೆ ಬಂದು ಅವಳಿಗೆ ಕಟ್ಟಿದ್ದ ಕಟ್ಟುಗಳನ್ನ ಬಿಚ್ಚಿ ಆತ್ಮೀಯವಾಗಿ ಹಗ್ ಮಾಡ್ಕೊಳ್ತಾನೆ. ಇಬ್ಬರು ಮತ್ತೆ ಒಂದಾಗ್ತಾರೆ. ಮತ್ತೊಂದ್ ಕಡೆ ರೋಬೋ ಸೂಜಿ ಸಿಟಿಲೆಲ್ಲ ಓಡ್ತಾ ಇರ್ತಾಳೆ, ಪೊಲೀಸರು ಅದನ್ನ ಶೂಟ್ ಮಾಡ್ತಾ ಚೇಸ್ ಮಾಡ್ತಾ ಇರ್ತಾರೆ. ಕಣ್ಣಿಂದ ಎಷ್ಟು ಶೂಟ್ ಮಾಡಿದ್ರು ಕೂಡ ಆ ರೋಬೋಗೆ ಏನು ಕೂಡ ಆಗೋದಿಲ್ಲ. ಹೀಗಾಗಿ ರೋಬೋ ಸೂಜಿಯನ್ನ ಕವರ್ ಮಾಡೋದಕ್ಕೋಸ್ಕರ ಹೆಲಿಕಾಪ್ಟರ್ ಕೂಡ ಬರುತ್ತೆ. ಫೈನಲಿ ಆ ರೋಬೋ ಸೂಜಿ ಒಂದು ಎತ್ತರದ ಬ್ರಿಡ್ಜ್ ಮೇಲೆ ಕಾಣಿಸಿಕೊಳ್ತಾಳೆ. ಪೊಲೀಸರೆಲ್ಲರೂ ಕೂಡ ಸೂಜಿಯನ್ನ ಕವರ್ಅಪ್ ಮಾಡ್ತಾರೆ. ರೋಬೋ ಸೂಜಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಆ ಬ್ರಿಡ್ಜ್ ನಿಂದ ಕೆಳಗಿರುವ ನೀರಿನೊಳಕ್ಕೆ ಜಂಪ್ ಮಾಡುತ್ತೆ. ಅಷ್ಟರಲ್ಲಿ ಹೆಲಿಕಾಪ್ಟರ್ ನಲ್ಲಿ ಇದ್ದಂತ ಪೊಲೀಸರು ಸೂಜಿಯ ಕಡೆ ಮಿಸೈಲ್ ಅನ್ನ ಹಾರಿಸ್ತಾರೆ. ಮಿಸೈಲ್ ನೇರವಾಗಿ ರೋಬೋ ಸೂಜಿಯ ಎದೆಗೆ ನುಗ್ಗುತ್ತೆ. ಆ ರೋಬೋ ಸೂಜಿ ಗಾಳಿಯಲ್ಲೇ ಬ್ಲಾಸ್ಟ್ ಆಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ನೀರಿನೊಳಕ್ಕೆ ಬೀಳ್ತವೆ. ಅಲ್ಲಿಗೆ ಆಲ್ಮೋಸ್ಟ್ ರೋಬೋಟ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.